ಹೂವಿ, ಈ ಡಿವೋರ್ಸ್ ತಗೊಳ್ಳೋದು, ಅದಕ್ಕೆ ಓಡಾಡೋದು, ಕೋರ್ಟು ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ಇದೆಲ್ಲ ನಿನಗೆ ಕಷ್ಟ ಅನ್ನಿಸ್ತಿಲ್ವಾ? ಮೊದ್ಮೊದ್ಲು ಎಲ್ಲಾನು ಕಷ್ಟನೇ ಅನ್ನಿಸ್ತದ ಸರ, ಆಮ್ಯಾಕ ಅದನ್ನ ಅನುಭವಿಸಿದ ಮೇಲೆ ನಮ್ಗೆಲ್ಲದು ಸುಲಭ ಆಗದ. ಮಗು ನಡಿಗೆ ಕಲಿಬೇಕಾದ್ರ ಅದು ಬಿದ್ದು ಬಿದ್ದು ಕಲಿತದ, ಹಂಗ ನಾವ್ ಗಾಡಿ ಓಡಿಸೋದನ್ನ ಕಲಿಬೇಕಾದ್ರ ಬಿದ್ದು ಬಿದ್ದುನೆ ಕಲಿತೀವ. ಹಿಂಗ ಪದೇ ಪದೇ ಬಿದ್ದು ಕಲ್ತ್ರೇನೆ ನಾವ್ ಎಚ್ಚೆತ್ಕೊಳ್ಳದ. ಹಿಂಗ ನಾವ್ ನಮ್ ದಾರಿನಾಗ ಬಿದ್ದಿದೀವ, ಈಗ ಎದ್ದೇಳ್ಬೇಕ. ಆದ್ರೆ ನಾವ್ ಬೇಕಂತ ಬಿದ್ದಿಲ್ರ, ನಮ್ ದಾರಿನಾಗ ಯಾರೋ ಕಲ್ಲು ಎಸ್ದಿದಾರ, ಅದ್ರ ಕೆಡವಿ ಬಿದ್ದಿದೀವ. ನಾವ್ ಎಚ್ಚೆತ್ಕೊಳ್ಬೇಕು ಆಟೆಯ. ನಿನ್ನ ಒಂದ್ ಪ್ರಶ್ನೆ ಕೇಳ್ಲ ಸರ. ಗಾಡಿ ನಿಲ್ಲಿಸ್ರ. ಯಾಕ್ ಹೋಗಿ? ನೀವ್ ನಿಲ್ಲಿಸ್ರ, ನಾನ್ ಹೇಳ್ತೇನ. ನಿಮ್ಗೇನೋ ಕೆಲ್ಸ ಇದೆ ಅಂತ ಹೇಳಿದ್ರಲ್ವೇನ, ನೀವ್ ಹೋಗ್ರ, ನಾನ್ ನಡ್ಕೊಂಡು ಹೋಗ್ತೇನ. ಸುಮ್ನೆ ಬೈಕ್ ಹತ್ತು ಹೋಗಿ. ಇಲ್ರ, ನೀನ್ ಮನೆಗ್ ಡ್ರಾಪ್ ಮಾಡ, ಆಮೇಲೆ ನಾನ್ ಹೋಗ್ತೀನಿ. ಸುಮ್ನೆ ಹತ್ತು. ಬ್ಯಾಡ ಅಂತ ಹೇಳಿ ನಿಮ್ಗೆ ಅರ್ಥ ಆಗಕ್ಕಿಲ್ಲನ, ನಾನ್ ನಡ್ಕೊಂಡು ಹೋಗ್ತೇನೆ. ಹೂವಿ ನಿಂತ್ಕೋ, ನಿಂತ್ಕೋ ಹೂವಿ. ಹೂವಿ, ನಿಂದೇನೋ ಕೋರಿಕೆ ಇದೆ, ಅದನ್ ಮಾಡ್ಬೇಕು ಅಂತ ಹೇಳ್ತಿದ್ದಲ್ಲ, ಏನದು? ನೀವೀಗ ಆಫೀಸಿಗೆ ಹೋಗ್ರ, ನಾನ್ ಸಂಜೆ ಮ್ಯಾಕ್ ಹೇಳ್ತೇನ. ಪರವಾಗಿಲ್ಲ ಹೂವಿ, ಈಗ್ಲೇ ಹೇಳು. ನಾನ್ ಸಂಜೆ ಮ್ಯಾಕ್ ಹೇಳ್ತೀನಿ ಅಂತ ಹೇಳದ್ನಲ್ವೇನ್ರ ಹೂವಿ? ನಿನ್ನ ಇರ್ತಿ ನಡುದಾರಲ್ಲಿ ಬಿಟ್ಟು ಹೋದಕ್ ನನ್ ಮನ್ಸ್ ಆಗ್ತಿಲ್ಲ. ಪ್ಲೀಸ್ ಬೈಕ್ ಹತ್ತು. ಪ್ಲೀಸ್ ಹೂವಿ, ನಾನ್ ಒಂದ್ ಕಿತ ಹೇಳದ್ ಮ್ಯಾಕ ನನ್ ಮಾತನ್ನ ನಾನ್ ಬದ್ಲಾಯಿಸ್ಕೊಳಕಿಲ್ಲ. ಓ ಗರ್ಭದಲ್ಲೇ ಆದ ಗಾಯ, ಹಣೆ ಬರಹ, ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ, ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ, ನಾಳೆಗೆ ಉದುರಿ ಕುಣಿಕೆಯಾಗದೇನು. ಇಲ್ಲಿ ಯಾರು ಇಲ್ಲ, ಈ ಮನೆಯಲ್ಲಿ ಎಲ್ಲರಿಂದ ತಪ್ಪಿಸ್ಕೊಂಡ್ ಬರದೆ ಒಂದ್ ದೊಡ್ಡ ಸಾಧನೆ ಆಗೋಯ್ತು. ಮಾಮ್ ಹೇಳ್ತಿದ್ದ ನಿಜ, ಈ ಮನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಜನ ಸಿಗ್ತಾನೆ ಇರ್ತಾರೆ. ಏನಿದು, ಒಂದಕ್ಕೊಂದು ಹೋಲ್ಕೆನೆ ಸಿಕ್ತಿಲ್ವಲ್ಲ. ಅಕ್ಕೋರ, ನಾನ್ ಕಾಡಲ್ ಬೆಳ್ದಿರೋ ಹುಡುಗಿ ಅದಿನ, ಸೊಪ್ಪು ಸದೆ ಮರ ಗಿಡಗಳ ಜೊತೆ ಬೆಳ್ದಿರೋಳದಿನ. ಈ ನಾಡು ಅಂದ್ರೆ ಏನು ಅಂತಾನೆ ತಿಳಿವಲ್ದು. ಈ ಹೂವಿ ಪಕ್ಕ ಮಣ್ಣಿನ ಮಗಳು, ಬೆಳಿಗ್ಗೆ ಎದ್ದು ಸೂರಪ್ಪನ್ ಜೊತೆ ಮಾತಾಡ್ತಾ, ಮಕ್ಕಳುಗಳ ಜೊತೆ ಆಟ ಆಡ್ತಾ, ಎಲ್ಲೆಲ್ಲೋ ಕುಣಿದಾಡ್ಕೊಂಡು ಎದ್ದು ಬಿದ್ದು ಕೆರೆನಾಗ ಎಮ್ಮಿ ಮೈ ತೊಳಿತಾ, ಹುಟ್ಟೋ ಕುರಿ ಮರಿಗಳಿಗೆ ಹೆಸರಿಡ್ತಾ ಬದುಕ್ತೊಳಾಕಿ ನಾನು. ಆದ್ರೆ ರಾಹುಲ್ ಸರ ಅವರೇ ಬೇರೆ, ಅವ್ರ ಜೀವನನೇ ಬೇರೆ. ಅವರೇ ಇಲ್ಲಿಗ ಸೂಪರ್ ಸ್ಟಾರ್ ಅದಾರ, ನನ್ನಂತವ್ರು ಅವ್ರನ್ನ ಬಯಸೋ ಪ್ರಯತ್ನ ಮಾಡಬಾರದ್ರ. ಚಂದ್ರನ್ನ ದೂರದಿಂದಲೇ ನೋಡಿ ಕಣ್ತುಂಬಿಸ್ಕೊಂಬೇಕ, ಅದನ್ನ ಮುಟ್ಟೋ ಪ್ರಯತ್ನ ಮಾಡಬಾರದ್ರ. ಏ ದಡ್ಡಿ, ರಾಹುಲ್ನ ನೀನ್ ಮದ್ವೆ ಆಗಿರ್ಲಿಲ್ಲ ಅಂದಿದ್ರೆ ನೀನ್ ಹೇಳಿದಿಷ್ಟು ಮಾತುಗಳು ನಿಜ ಆಗ್ತಿತ್ತು. ಆದ್ರೆ ತಾಳಿ ಅನ್ನೋದಿದೆಯಲ್ಲ, ಅದು ಮೇಲು ಕೀಳು,
ಬಡವ ಶ್ರೀಮಂತ ಜಾತಿ ಧರ್ಮ ಇದ್ಯಾವ ವಿಷಯಗಳು ಅದ್ರ ಮುಂದೆ ಬರೋದಿಲ್ಲ. ಮದುವೆ ಆದ್ಮೇಲೆ ನೀನ್ ಹೆಂಡತಿ ಅವನ್ ಗಂಡ ಅಷ್ಟೇ ಹೂವಿ, ಬೇರೆ ಯಾವ ವಿಷಯನೂ ಬರೋದಿಲ್ಲ. ಖರೆ ಹೇಳಿದ್ರ ಅಕ್ಕೋರ, ನಾನು ಅವ್ರ ಹೆಂಡತಿನೇಯ. ನಾನು ಅವ್ರ ಒಳ್ಳೆ ಹೆಂಡತಿ ಆಗಕ್ಕೆ ಅಂತ ಬಯಸ್ತೀನ. ಒಳ್ಳೆ ಹೆಂಡತಿರು ಯಾವತ್ತಿದ್ರು ಗಂಡನ್ ಹಿತಾನೇ ಅಲ್ವೇನ್ರ ಬಯಸೋದು. ನಾನ್ ಇದ್ದಷ್ಟು ದಿವ್ಸನು ನನ್ ಗಂಡನ್ ತೊಂದ್ರೆ ಆಗ್ತದ ಅಂತ ಗೊತ್ತಿದ್ರು ನಾನ್ ಹೆಂಗ್ರ ಅವ್ರ ನೆರಳಾಗ ಆಶ್ರಯ ಬಯಸೋದು. ಒಂದ್ ಮಾತ್ ಹೇಳ್ರ, ನಿನ್ ಗಂಡನ್ ಜೀವನದಾಗ ಇನ್ನೊಂದ್ ಹೆಣ್ ಬಂದಿದ್ರ ನೀವ್ ಸಹಿಸ್ಕೊಳ್ತಿದ್ರೇನ್ರ? ಸಹಿಸಕ್ ಸಾಧ್ಯನೇ ಆಗ್ತಿರ್ಲಿಲ್ರ. ಹಂಗೇನೆ ಮಾಲಿನಿ ಅಕ್ಕೋರ್ಗು ಈಗ ಸಹಿಸಕ್ ಆಗ್ತಿಲ್ರ. ಹೆಣ್ಣಿಗೆ ತನ್ ಗಂಡ ತನ್ನನ್ ಬಿಟ್ಟು ಬೇರೆ ಹೆಣ್ಣು ನೋಡ್ಬಾರ್ದು ಅಂತ ಬಯಸೋದ್ ಸಾಮಾನ್ಯ. ಅದ್ರಲ್ಲಿ ಏನು ತೆಪ್ಪಿಲ್ರ? ಅದು ಅವ್ರ ಹಕ್ಕೈತ, ಅದನ್ನೇ ಅವ್ರು ಕೇಳ್ತವ್ರ. ನೋಡು, ಎಲ್ಲ ನಾವ್ ಅನ್ಕೊಂಡಾಗೆ ಆಗುತ್ತೆ ಅನ್ನೋದಾದ್ರೆ ಮನುಷ್ಯನ್ಗೆ ಇಷ್ಟೊಂದ್ ಕಷ್ಟ ಬರ್ತಾನೆ ಇರ್ಲಿಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಮಾತ್ ಕೇಳಿಲ್ವಾ? ನೋಡೋಣ, ಎಲ್ಲ ನೀನು ಅನ್ಕೊಂಡಿದ್ದಾಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮದ್ವೆ ಡ್ರೆಸ್ ಅಲ್ಲಿದ್ದಾಳೆ. ಹೂವಿ, ಮದ್ವೆ ಎಲ್ಲ ಆರಾಮಾಗಾಯ್ತಾ? ಎಲ್ಲಿ ನನ್ ಗಂಡ? ನನ್ ಗಂಡ ನನ್ಗೆ ಪರಿಚಯ ಮಾಡ್ಸೋದಿಲ್ವಾ? ಅಂದ್ರೆ ಹೂವಿಗ್ ಮದ್ವೆ ಆಗಿರೋದು ಸತ್ಯ. ಅವಳ ಪಕ್ಕ ಯಾರ್ ಕೂತಿದ್ದಾರೆ ಅಂತ ಗೊತ್ತಾದ್ರೆ ಅವಳ ಗಂಡ ಯಾರು ಅಂತ ಕಂಡುಹಿಡಿಬಹುದು. ಮುಖ ಇರೋ ಪೀಸ್ ಮಿಸ್ ಆಗಿದೆಯಲ್ಲ. ಎನಿ ಹೌ, ಹೂವಿ ಮದ್ವೆ ಆಗಿದೆ ಅಂತ ಕನ್ಫರ್ಮ್ ಆಯ್ತಲ್ಲ. ಅವಳು ಮದ್ವೆ ಆಗಿದ್ರು ಮದ್ವೆ ಆಗಿಲ್ಲ ಅಂತ ಎಲ್ರ ಮುಂದೆ ನಾಟಕ ಮಾಡ್ತಿದ್ದಾಳೆ. ಈ ಫೋಟೋ ನೋಡಿದ್ರೆ ಮನೆ ಪರಿಸ್ಥಿತಿ ಯಾಕೆ ಹಾಳಾಗುತ್ತೆ? ಈ ಫೋಟೋಗೂ ಮನೆ ಪರಿಸ್ಥಿತಿಗೂ ಏನ್ ಸಂಬಂಧ? ಈಗ ಮಾಡ್ತೀನಿ, ಅವಳ ಕೈಲೆ ಬಾಯಿ ಬಿಡಿಸ್ತೇನೆ ನಾನು, ಬಿಡೋದಿಲ್ಲ. ಮಾಲಿನಿ, ಮಾಲಿನಿ, ಎಲ್ಲ ಹಾಳಾಗೋಯ್ತು. ಏನಮ್ಮ ಅದು ಆರಿಸ್ಕೋತಾ ಇರೋದು? ನನ್ ತಲೆ ಬಂದ್ ಎಲ್ಲ ಹಾಳ್ ಮಾಡ್ಬಿಟ್ರಲ್ಲ. ಅಲ್ಲಮ್ಮ, ಅಂತದ್ ಏನ್ ಹೇಳ್ದೆ ಅಂತ ನೀನ್ ಹೀಗೆ ಮಾತಾಡ್ತಿದ್ಯಾ? ಮಾಡೋದಲ್ಲ, ಮಾಡ್ಬಿಟ್ಟು ನಾನೇನ್ ಮಾಡ್ದೆ ಅಂತ ಕೇಳ್ತಿದ್ದೀರಲ್ಲ. ಸರಿ ಹೋಗ್ಲಿ ಬಿಡಿ, ಇವಾಗ ಆಗಿದ್ದಾಗೋಯ್ತು, ಮಾತಾಡೇನ್ ಪ್ರಯೋಜನ? ನಿಂತ್ಕೋ ಮಾಲಿ, ಅಮ್ಮನ ಮೇಲೆ ರೆಕ್ತಿದ್ಯಾ? ಏನಾಗಿದೆ ನಿನ್ಗೆ? ರಾಹುಲ್ ಬಿಡು ಆ ವಿಷಯನ. ಯಾಕಮ್ಮ ಬಿಡ್ಬೇಕು? ನಿಮ್ ಮೇಲೆ ಏನ್ ರೇಗದಿಯೋಳು ಮಾಲಿ? ಯಾರ್ದೋ ಮೇಲೆ ಕೋಪನ? ಅಮ್ಮನ ಮೇಲೆ ತೋರಿಸ್ಕೋತಿದ್ಯಾ? ಹೌದು ರಾಹುಲ್, ಯಾರ ಮೇಲಿರೋ ಕೋಪನೂ ಅತ್ತೆ ಮೇಲೆ ತೀರಿಸ್ಕೊಳ್ತಿದ್ದೀನಿ. ಯಾರ ಮೇಲಿರೋದು ಯಾಕೆ? ನಿನ್ ಮೇಲಿರೋ ಕೋಪನೇ ಅತ್ತೆ ಮೇಲೆ ತೀರಿಸ್ಕೊಳ್ತಿದ್ದೀನಿ ಅಂತ ಅನ್ಕೋ. ಮಾಲಿನಿ, ಅನ್ಕೊಳ್ಳೋದೇನಿದೆ ಕಣ್ ಮುಂದೆ ಗೊತ್ತಾಗ್ತಿದ್ಯಲ್ಲ, ಏನಾಯ್ತಮ್ಮ? ಅದು ಮಾಲಿನಿ ಅವರು ಚೂರುಗಳು ನೋಡ್ತಾ ಇದ್ಲು, ಅಷ್ಟ್ರಲ್ಲಿ ನಾನು ಬಂದೆ, ಅದೆಲ್ಲ ಬಿದ್ದೋಯ್ತು. ಅಷ್ಟೇ ಕಡೆ ನಡೆದಿದ್ದು. ಏನ್ ಚೂರಮ್ಮ ಅದು? ಇಲ್ಲಿ ನೋಡು, ಯಾವುದೋ ಫೋಟೋ ಚೂರು ಇದ್ದಂಗಿದೆ. ದ್ರೋಣಿ, ಏನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಹೋದ್ ಬಾರ ತಾನೇ ತಾಳಿ ಕಟ್ಟಿದ್ದೀನಿ. ಮತ್ ತಾಳಿ ಕಟ್ಟು ಅಂದ್ರೆ ಏನ್ ಅರ್ಥ? ರಾಹುಲ್ ಪ್ಲೀಸ್, ದಯವಿಟ್ಟು ಅರ್ಥ ಮಾಡ, ಇದು ಜಸ್ಟ್ ಪ್ರೂಫ್ಗೋಸ್ಕರ ಮಾಡ್ತಿರೋದಷ್ಟೇ, ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ಈಗಾಗ್ಲೇ ಮೂರ್ ಸಲ ನಾನು ಹೂವಿಗೆ ತಾಳಿ ಕಟ್ಟಿದ್ದೀನಿ, ಅಂಡ್ ಮೂರ್ ಸಲನು ಅವಳ ತಾಳಿನ ಬಿಚ್ಚಿಟ್ಟಿದ್ದಾಳೆ. ಮತ್ ಅವಳು ತಾಳಿ ಕಟ್ಟಿ ಅವಳ ಬಿಚ್ಚಿಡೋದು ನನ್ ಕೈ ನೋಡಕ್ ಆಗೋದಿಲ್ಲ ಬ್ರೋ. ಒಳ್ಳೆ
ಬುಕ್ ಅಲ್ಲಿ ಬರೋ ಕಥೆಗಳ ತರ ಸಿನಿಮಾಲ್ ಬರೋ ಡ್ರಾಮಾ ತರ ಆಗ್ಬಿಟ್ಟಿದೆ ನಮ್ ಬದುಕು. ಏನೆಲ್ಲ ಮಕ್ಕಳಾಟ ಅನ್ಕೊಂಡಿದ್ದೀರಾ? ಸರಿ ಮತ್ತೆ ಮದುವೆ ವಿಷಯನ ಬಿಟ್ಬಿಡೋಣ. ಪ್ರೂಫ್ ಕೊಡೋದಕ್ಕೆ ಏನ್ ಮಾಡ್ಬೇಕಂತ ಹೇಳಿ. ಪ್ರೂಫ್ 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 ಯಾವ್ದು ಬೇಡ. ಈ ಡಿವೋರ್ಸು ಪ್ರೂಫ್ ಯಾವ್ದು ಬೇಕಾಗಿಲ್ಲ, ಎಲ್ಲ ಬಿಟ್ಬಿಡಿ. ನಿಶಾಂತ್ ಅಣ್ಣವ್ರು ಹೇಳಿರೋದಕ್ ನಾನ್ ಸಿದ್ಧ ಇದೀನ. ಮತ್ತೆ ತಾಳಿ ಕಟ್ಟಿಸ್ಕೊಳ್ಳೋದಕ್ ನಾನ್ ತಯಾರದೀನ. ಹ, ನಾನ್ ಕಟ್ತಾನೆ ಇರ್ತೀನಿ, ನೀನ್ ಅದನ್ನ ಬಿಚ್ಚಿ ಎಸಿತಾನೆ ಇರು. ನೀನ್ ಆಟಾಡೋ ವಸ್ತು ಅನ್ಕೊಂಡಿದ್ಯಾ ಹೂವಿ? ಅಲ್ಲ, ಕುದ್ಗೆ ಕಟ್ಟಿರೋ ಅದ ತಾಯ್ತನ ಅಷ್ಟು ಜೋಪಾನ ಮಾಡ್ತೀಯ. ಅದೇ ನಾನ್ ಕಟ್ಟಿರೋ ತಾಳಿ ಆದ್ರೆ ತಾಯ್ತಿಗೆನೆ ಕಡೆಯಾಗಿ ಟ್ರೀಟ್ ಮಾಡ್ತೀಯ. ಅದನ್ ನೋಡೋದಕ್ಕೆ ಎಷ್ಟು ಬೇಜಾರಾಗುದ್ ಗೊತ್ತಾ? ಬೇರೆ ಏನು ದಾರಿ ಇಲ್ರ? ಮೂರಾಗಿರೋದು ನಾಲ್ಕ ಆಗ್ತದ ಅಷ್ಟೇ ತಾನೆ. ಇದರಿಂದ ಒಳ್ಳೇದಂತೂ ಆಗಕ್ಕಿಲ್ಲ. ಕೆಟ್ಟದಾದ್ರ ಈ ಮನೆಯಿಂದ ಆಚೆ ಹೋಗೋದು ನನಗ್ ಸುಲಭ ಆಗ್ತದ. ಕಟ್ಟಿರೋ ತಾಳಿ ಬಿಚ್ಚೋಳ್ ನಾನೇ ಅಲ್ವೇನ್ರ? ಏನಾರು ಕೆಟ್ಟದಾದ್ರೆ ನನಗೇ ಆಗ್ಲ. ಹೂವಿ, ನಿಶಾಂತ್ ಹೇಳ್ತಾ ಇರೋದು ನಿಂಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಿನೇ ನಾನು ಇಟ್ಟೊಂದೆಲ್ಲ ಮಾತಾಡ್ತಾ ಇರೋದ. ಇದು ಮನ್ಸಾರೆ ಮಾಡ್ತಿರೋದಲ್ರ, ಇದ್ ಮಾಡೋದು ಅನಿವಾರ್ಯ ಆಯ್ತಾ? ನಾವೇನಾರು ಮತ್ ಲಗ್ನ ಆಗ್ಲಿಲ್ಲ ಅಂದ್ರ ನಮ್ಮ ಹತ್ರ ಸಾಕ್ಷಿ ಏನಾಯ್ತ್ರ? ನಾವಿದನ್ ತೋರಿಸ್ಲಿಲ್ಲ ಅಂದ್ರೆ ನಮಗೆ ವಿಚ್ಛೇದನ ಸಿಗಂಗಿಲ್ಲ. ನಾನ್ ಈ ಮನೆಯಿಂದ ಆಚೆ ಹೋಗ್ಲಿಲ್ಲ ಅಂದ್ರ ಮಾಲಿನಿ ಅಕ್ಕೋ ನಡೆಯೋ ಪ್ರತಿಯೊಂದ್ ದಾರಿನಾಗೂ ಚುಚ್ಚೋ ಕಲ್ಲೋ ಮುಳ್ಳೋ ಆಗಿರ್ತೀನ. ನಾನು ಬೆಟ್ಟದ ಹೂ ಅದಿನ, ಯಾರ ದಾರಿನಾಗೂ ಕಲ್ಲು ಮುಳ್ಳು ಆಗಕ್ ಇಷ್ಟ ಪಡಕಿಲ್ರ. ಈ ಮನೆಯಾಗಿರೋರ್ ಎಲ್ಲರೂ ರಾಹುಲ್ ಸರ್ ಬಗ್ಗೆ ಯೋಚನೆ ಮಾಡೋರೇಯ. ರಾಹುಲ್ ಸರ ಮಾಲಿನಿ ಅಕ್ಕೋರ್ ಇಬ್ರು ಸಂದಾಕಿದ್ರೆ ಎಲ್ರ ಮುಖದಲ್ಲೂ ನಗು ಕಾಣ್ತೈತಾ? ಮಾಲಿನಿ ಅಕ್ಕೋರ್ ಮದ್ವೆ ಆದಾಗ ಏಟೊಂದ್ ಸಂದಾಕಿದ್ರ, ಆದ್ರೆ ಅವ್ರಿಗೆ ಯಾಕೆ ಹಿಂಗಾಗಿದಾರ? ಅವ್ರ ವರ್ತನೆ ಮನೆಯವ್ರ ಎಲ್ರ ಮನ್ಸನ್ನು ಕೆಡಿಸ್ತಾ ಐತಾ? ನನ್ನ ಮತ್ತೆ ರಾಹುಲ್ ಸರ್ ಬಗ್ಗೆ ಮಾಲಿನಿ ಅಕ್ಕೋರಿಗೆ ಅನುಮಾನ ಬಂದೈತೋ ಏನೋ. ಆ ಅನುಮಾನ ನಿಜ ಅಂತ ಗೊತ್ತಾಗೋದ್ರೊಳಗ ನಾನ್ ಈ ಮನೆಯಿಂದ ಹೊಂಟ್ಬಿಡ್ಬೇಕ. ಮಾಲಿನಿ ಅಕ್ಕೋರು ಮೊದ್ಲಿನ ತರ ಆಗ್ಬೇಕ. ಅವ್ರ ಮೊದ್ಲಿನ ತರ ಆಗೋದಕ್ ನಾನ್ ಪ್ರಾಣ ಕೊಡಕ್ ಬೇಕಾದ್ರು ಸಿದ್ಧ ಇದೀನ. ಹೂವಿ, ರಾಹುಲ್ ನಿಶಾಂತ್ ಹೊಟ್ರ ನನಗ್ ಗೊತ್ತಿಲ್ಲ ಅಕ್ಕೋರ. ಸರಿ ಬಾ, ನಾವು ಹೊರಗಡೆ ವೇಟ್ ಮಾಡೋಣ. ಹೂವಿ, ಇಬ್ರು ಎಲ್ಗಮ್ಮ ಹೊರಟ್ರಿ? ಅದು ನನ್ನ ಕಾಲೇಜಿಗೆ ಹೊಂಟಿವ್ನಿ ಅಮ್ಮೋರ. ಬುಕ್ಸ್ ಅಲ್ಲಿದೆ ಹೂವಿ? ಬುಕ್ಸ್ ಇವತ್ತಿಲ್ರ, ಇವತ್ತು ಪ್ರಾಕ್ಟಿಕಲ್ ಆಯ್ತಾ? ಲೈಬ್ರರಿನಾಗೆ ಸಿಗ್ತದ. ಇದೇನಿದು ಕೈಲ್ ಬ್ಯಾಗು? ಇದಾ? ಇದು ಇದು ಟೈಲರ್ ಶಾಪ್ ಚಿಕ್ಕಿ. ಇದರಲ್ಲಿ ಹೂವಿ ಡ್ರೆಸ್ಗಳಿದೆ. ಹೂವಿಗೆ ಟೈಲರ್ ಶಾಪ್ ಗೊತ್ತಿಲ್ವಲ್ಲ, ಅದಕ್ಕೆ ಜೊತೆಲಿ ಹೋಗ್ತಿದ್ದೀನಿ. ಬಾ ಹೂವಿ. ಹೂವಿ ಅತ್ತೆ, ನಂಗೆ ಯಾಕೋ ತುಂಬಾ ಅನುಮಾನ ಬರ್ತಿದೆ ಅತ್ತೆ. ನನಗೂ ಹಾಗೆ ಅನಿಸ್ತಾ ಇದೆ. ಅಲ್ಲ, ಇವರಿಬ್ರು ನಾರ್ಮಲ್ ಆಗಿರೋ ತರ ಕಾಣಿಸ್ತಿಲ್ಲ ನಂಗೆ. ಅಲ್ವೇ ಪ್ರಣತಿ, ಆ ಬ್ಯಾಗ್ ನಲ್ಲಿ ಇದ್ದಿದ್ ನಿಜವಾಗ್ಲೂ ಬಟ್ಟೆಗಳೇನಾ? ಬಟ್ಟೆನೆ ಇರ್ಬೇಕು ಅನ್ಸತ್ತೆ, ಆದ್ರೆ ಆ ಬ್ಯಾಗ್ ನ ನಾನು ಒಂದ್ಸತಿ ಚೆಕ್ ಮಾಡ್ಬೇಕಿತ್ತಲ್ಲ. ನನ್ಗೆ ಇವರಿಬ್ರ ಮೇಲೆ ಅಷ್ಟೇ ಅಲ್ಲ, ರಾಹುಲ್ ನಿಶಾಂತ್ ಮೇಲೂ ಅನುಮಾನ ಬರ್ತಾ ಇದೆ. ನೀವಿಬ್ರು ಒಟ್ಟಿಗೆ ಎಲ್ಲಿ ಹೋಗ್ತಿದ್ದೀರಾ? ಹೊರಗೆ ಹೋಗ್ತಿದ್ದೀವಮ್ಮ. ಅದೇ ಎಲ್ಲಿಗೋ? ಇಲ್ಲ ಅಮ್ಮ, ಫ್ರೆಂಡ್ ಮನೇಲಿ ಒಂದು ಸಣ್ಣ ಫಂಕ್ಷನ್ ಇತ್ತು, ಅಲ್ಲಿಗೆ ಹೊರಟಿದ್ದೀವಿ. ಯಾವ ಫ್ರೆಂಡ್ ಅದು? ಅದೇ ನನ್ನ ಕ್ಲಾಸ್ಮೇಟ್ ರಾಕೇಶ್ ಅಂತ. ಹಾ, ನಿಶಾಂತ್ ಈ ಬ್ಯಾಗ್ ಅಲ್ಲಿ ಏನಿದೆ? ಅದು ನಾವು ಟೈಲರ್ ಶಾಪ್ ಹೋಗ್ತಾ ಇದ್ವಿ. ನೀವು? ನಾವುನಾ ಅಂದ್ರೆ
ಏನಮ್ಮ ಅರ್ಥ? ಏನು ಇಲ್ಲ, ಫಂಕ್ಷನ್ ಅಂತ ಹೇಳಿದ್ರೆ ಈಗ ಟೇಲರ್ ಶಾಪ್ ಅಂತ ಹೇಳ್ತಿದ್ದೀರಾ? ಅದೇನಮ್ಮ, ಒಂದ್ ಸಣ್ಣ ಆಲ್ಟ್ರೇಷನ್ ಇತ್ತು, ಅದನ್ನ ಮುಗಿಸ್ಕೊಂಡು ನಾವಿಬ್ರು ಫಂಕ್ಷನ್ ಹೋಗ್ತೀವಿ. ಇವ್ರು ಇಷ್ಟ ಹೇಳಿದ್ಮೇಲೆ ಅನುಮಾನ ಪಡೋದೇನಿದೆ? ಹೋಗ್ಲಿ ಬಿಡು, ಹೋಗ್ರು. ನನಗ್ ಗೊತ್ತು ನಮ್ಮ ಅಮ್ಮ ಅಂದ್ರೆ ಏನು ಅಂತ. ಸರಿ ಅಮ್ಮ, ಹೋಗ್ ಬರ್ತೀನಿ. ಬೈ. ಕಳೆದು ಹೋದ? ಎಲ್ಲೂ ಇಲ್ಲ. ಹೂವಿ, ನೀನಿವತ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಮೊನ್ನೆ ಚನ್ನಲ್ಸಗಿಂತ ಇವತ್ತು ನಿನ್ ಪಕ್ಕ ಮದುಮಗಳ ತರ ಕಾಣಿಸ್ತಾ ಇರೋದು. ದೀಪ ಆರ್ಬೇಕಾದ್ರ ಜೋರಾಗಿ ಉರಿಯುತ್ತಂತ್ರ. ಅಮ್ಮ ಹಸಿ ಹೂ ತಗೊಳ್ಳಿ. ಬೇಡಮ್ಮ. ಅಯ್ಯ, ಮೊದಲು ಹಸಿ ತಗೊಳ್ಳಿ. ಹೋಗ್ಲಿ ಅಕ್ಕೋರ, ತಗೊಂಬಿಡ್ರ. ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ ತಾಯಿ. ಹೂವಿ, ನಿನ್ ಮುಡಿಗೆ ಹೂ ಬಂದ್ಮೇಲೆ ಒಂದ್ ಕಳೆ ಬಂತು. ಹೂವಿ, ಇವತ್ ಯಾಕ್ ನನ್ ಕಣ್ಣಿಗೆ ನೀನ್ ಇಷ್ಟು ಸುಂದರವಾಗಿ, ಇಷ್ಟು ಮುಗ್ಧವಾಗಿ ಕಾಣಿಸ್ತಿದ್ಯಾ? ಕೊನೆ ಸಲ ಈ ಹೂವಿನ ನೋಡಿ ಕಣ್ ತುಂಬ್ಕೊಂಡ್ಬಿಡ್ರ, ಇನ್ಯಾವತ್ತೂ ಈ ಹೂವಿ ನಿಮ್ ಕಣ್ ಮುಂದೆ ಬರಕಿಲ್ಲ. ಅದೇ ಅನ್ಕೊಂಡೆ, ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಇವರು ದೇವಸ್ಥಾನಕ್ಕೆ ಯಾಕೆ ಬಂದಿದ್ದಾರೆ? ಪೂಜೆ ಮಾಡ್ಸಕ್ ಬಂದಿರ್ಬೋದ? ನಾನೇ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ನ. ಛೇ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಆಯ್ತು. ಬಾವಿವರೆಗೂ ಬಂದು ನೀರ್ ಕುಡಿದೆ ಹೋಗೋದ್ಯಾಕೆ? ಒಳಗಡೆ ಏನ್ ನಡೀತಿದೆ ಅಂತ ಒಂದ್ಸಲ ನೋಡ್ಕೊಂಡೆ ಬರ್ತೀನಿ. ರಾಹುಲ್ ಇಲ್ಲೇ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಯ್ತು. ಎಲ್ಲ ಹೋಗ್ತಾನೆ? ಬಂದೇ ಬರ್ತಾನೆ. ಅವನಿಗೋಸ್ಕರ ಇಲ್ಲೇ ಕಾಯ್ತಿರ್ಲ ಅಥವಾ ನಾನು ಒಳಗಡೆ ಹೋಗ್ಲ? ಬೇಡ ಬೇಡ, ಪ್ರಳಯ ಅಂತಕ ಬೇರೆ. ಅವ್ನು ಏನೋ ಪ್ಲಾನ್ ಮಾಡಿ ಇಲ್ಲಿಂದ ಹಾರೋಗ್ಬಿಡ್ಬೋದು. ನಾನು ಒಳಗಡೆ ಹೋಗ್ತೀನಿ. ಬೇಡ, ರಾಹುಲಗ್ ಒಂದ್ಸಲ ಕಾಲ್ ಮಾಡಿ ನೋಡೋಣ. ಅವನು ಬೇರೆ ಎಲ್ಲಾದ್ರೂ ಇದ್ದೀನಿ ಅಂತ ಸುಳ್ಳು ಹೇಳಿದ್ರೆ ಒಳಗಡೆ ಏನೋ ನಡೀತಿದೆ ಅಂತ ಅರ್ಥ.
ರಾಹುಲ್ ಯಾರ ಫೋನ್? ಮಾಲಿನಿ ಕಾಲ್ ಮಾಡ್ತೀಯಾಳೆ. ಸದ್ಯ ಕಾಲ್ ಅಟೆಂಡ್ ಮಾಡ್ಬೇಡ. ಈಗ ಫೋನ್ ಪಿಕ್ ಮಾಡಿದ್ರೆ ನಾವು ದೇವಸ್ಥಾನದಲ್ಲಿ ಇದೀವಿ ಅಂತ ಅವಳು ಗೊತ್ತಾಗ್ಬಿಡುತ್ತೆ. ರಾಹುಲ್ ಪಿಕ್ ಅಪ್ ದ ಕಾಲ್. ಇನ್ನೊಂದು 10 ನಿಮಿಷ ಮುಗಿಸ್ಕೊಂಡು ಹೋಗ್ಬೇಡಣ. ಅಯ್ಯೋ ಏನ್ ಅವಸರ ಇರ್ತದೋ ಏನೋ, ನೀವು ಫೋನ್ ತೆಗೀರಾ. ಹೂವಿ, ಎಲ್ಲದನ್ನು ಒಳ್ಳೆ ರೀತಿಯಲ್ಲಿ ನೋಡೋ ಈ ನಿನ್ ಬುದ್ಧಿನ ಯಾವ ಬಿಡ್ತೀಯ? ಕಾಲ್ ತೆಗೆದಾಗ ಗಂಟೆ ಶಬ್ದ ಬಂದು ಮಾಲಿನ ಡೌಟ್ ಬರಲ್ವಾ? ಅವಳು ದೇವಸ್ಥಾನ ಬರ್ತಾನ ಅನ್ನೋದೇ ಅವಳ ನಂಬಿಕೆ ಇಲ್ಲ. ಅವಳ ತಲೆಯಲ್ಲಿ ಏನೋ ನೋಡ್ತಾ ಇದೆಯೋ. ಕಾಲ್ ಪಿಕ್ ಮಾಡೋದಕ್ಕೆ ಇಷ್ಟೊತ್ತು ಬೇಕಾ? ರಾಹುಲ್, ಈಗೇನಾದ್ರೂ ಮಾತಾಡೋಕ್ಕೆ ತುಂಬಾ ಅರ್ಜೆಂಟ್ ಇತ್ತಾ? ಹಾಗೇನೂ ಇಲ್ಲ ದೀಪ್ತಿ, ಮೇಬಿ ಅವಳು ಹೊರಗೆ ಹೋಗಿದ್ದಾಳೆ ಅನ್ಸುತ್ತೆ. ಬಂದ್ ಪಿಕ್ ಮಾಡು ಅಂತ ಹೇಳೋದಕ್ಕೆ ಕಾಲ್ ಮಾಡ್ತೀಯಾಳೆ ಅನ್ನಿಸ್ತಿದೆ. ಕಾಲ್ ಕಟ್ ಆಯ್ತು, ಬನ್ನಿ ಹೋಗೋಣ. ಮತ್ತೆ ಕಾಲ್ ಮಾಡಿದ್ಲು. ಈಗ ಸದ್ಯಕ್ಕೆ ಫೋನ್ ಅಟೆಂಡ್ ಮಾಡೋದು ಬೇಡ. ಆಮೇಲೆ ನೀನೇ ಫೋನ್ ಮಾಡಿ ಅವಳು ಯಾಕೆ ಫೋನ್ ಪಿಕ್ ಮಾಡಲಿಲ್ಲ ಅಂತ ಕೇಳಿದ್ರೆ ಬೈಕ್ ಓಡಿಸ್ತಿದ್ದೆ ಅಂತ ಹೇಳು. ಈಗ ಬನ್ನಿ, ಟೈಮ್ ಆಗ್ತಿದೆ. ನನ್ನ ಜೊತೆ ಮಾತಾಡೋದಕ್ಕಿಂತ ಇಂಪಾರ್ಟೆಂಟ್ ಒಳಗಡೆ ಏನೋ ನಡೀತಿದೆ ಅಂತಾಯ್ತು. ನಿಮಿಷ ಅಮರೆ, ಈ ಫೋಟೋನಲ್ಲಿರೋ ವ್ಯಕ್ತಿನ ಒಳಗಡೆ ನೋಡಿದ್ರ? ಈ ಫೋಟೋದಲ್ಲಿರೋರು ಮದ್ವೆ ಗಂಡ ತಾನೇ?